सदा विमुक्ति साधक कलाधरावतं सतम विलासि लोक रक्षक। ಎಲ್ಲರಿಗೂ ಶುಭೋದಯ ಮಕ್ಕಳೇ, ನೆನಪಿದೆಯಲ್ಲ ನಾವು ಹಿಂದಿನ ತರಗತಿಯಲ್ಲಿ ಅ ದಿಂದ ಳದವರೆಗಿನ ಅಕ್ಷರಗಳನ್ನ ಏನ್ ಮಾಡಿದ್ವಿ, ನೆನಪಿಸಿಕೊಂಡಿದ್ವಿ, ಓದಿದ್ವಿ, ಬರೆದಿದ್ವಿ ಮತ್ತು ಅ ದಿಂದ ಳದವರೆಗಿನ ಅಕ್ಷರಗಳ ಉಚ್ಚಾರಣೆಯಲ್ಲಿರುವಂತಹ ವ್ಯತ್ಯಾಸ, ಧ್ವನಿಯ ಏರಿತದಲ್ಲಿ ಇರುವಂತಹ ವ್ಯತ್ಯಾಸವನ್ನ ಕಂಡುಕೊಂಡಿದ್ವಿ. ನಾನು ನಿಮಗೆ ಮೂರು ಸ್ಟೆಪ್ ಇಂದ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ನೆನಪಿದೆಯಾ? ಮೂರು ಹಂತದ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನಂತ, ಒಂದು ಸಾರಿ ಆ ವಿಡಿಯೋವನ್ನ ಗಮನವಿಟ್ಟು ಆಲಿಸಬೇಕು, ನಂತರ ನಾನು ಯಾವ ರೀತಿ ಉಚ್ಚಾರಣೆ ಮಾಡಿದಿನೋ ಅದೇ ರೀತಿ ಉಚ್ಚಾರಣೆಯಲ್ಲಿ ವ್ಯತ್ಯಾಸವನ್ನ ಮಾಡ್ತಾ ಅಕ್ಷರಗಳನ್ನ ಓದ್ಲಿಕ್ಕೆ ರೂಢಿ ಮಾಡಿಕೊಳ್ಬೇಕು. ಕೊನೆಯ ಎರಡನೆಯ ಹಂತ ಏನಪ್ಪಾ ಅಂದ್ರೆ ಬರೀಲಿಕ್ಕೆ ಓದ್ಲಿಕ್ಕೆ, ಮೂರನೆಯ ಹಂತ ಬರೀಲಿಕ್ಕೆ. ಮೊದಲು ಗಮನವಿಟ್ಟು ಆಲಿಸ್ಬೇಕು, ಎರಡನೇದು ಓದುವುದು, ಮೂರನೆಯದು ಬರೆಯುವುದು. ಎರಡನೇ ತರಗತಿಲಿ ಸೇತು ಬಂದ ಎರಡನೇ ತರಗತಿಲಿ ಏನ್ ಮಾಡೋಣ ಅಂತ ಹೇಳಿದ್ದೆ ನಿಮ್ಗೆ ನೆನಪಿದ್ಯಾ? ಈ ಅದಿಂದ ಳದವರೆಗಿನ ಅಕ್ಷರಗಳನ್ನ ನಾವು ಬಳಸಿಕೊಂಡು ವಿತ್ ದ ಹೆಲ್ಪ್ ಆಫ್ ದೀಸ್ ಲೆಟರ್ಸ್ ನಾವೇನ್ ಮಾಡೋಣ, ಟೂ ಲೆಟರ್ ಬ್ಲೆಂಡಿಂಗ್, ತ್ರೀ ಲೆಟರ್ ಬ್ಲೆಂಡಿಂಗ್ ಅಥವಾ ಎರಡು ಅಕ್ಷರದ ಪದಗಳು, ಮೂರಕ್ಷರದ ಪದಗಳನ್ನ ರಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ವಾ. ನೋಡಿ, ಅ ಅನ್ನ ಬಳಸಿಕೊಂಡು ನಾವು ಮತ್ತೊಂದು ಅಕ್ಷರಕ್ಕೆ ಜೋಡಣೆ ಮಾಡಿಕೊಂಡು ಏನ್ ಮಾಡೋಣ, ಎರಡೆರಡು ಅಕ್ಷರಗಳನ್ನ ನಿಧಾನವಾಗಿ ಜೋಡಣೆ ಮಾಡಿ ಪದಗಳನ್ನ ರಚನೆ ಮಾಡ್ತಾ ಹೋಗೋಣ. ಎಷ್ಟಾಗತ್ತೆ ಅಷ್ಟು ಮಾಡೋಣ, ಇನ್ನು ಉಳಿದಿದ್ದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ಅಲ್ವಾ. ಅ ಜ ಮೊದಲಿಗೆ ನಾವೇನ್ ಮಾಡೋಣ, ಅ ಜ, ನೆಕ್ಸ್ಟ್ ಅ ರ, ಅಜ ಅರ, ನೆಕ್ಸ್ಟ್ ಅದೇ ರೀತಿ ನೆನಪಿಸ್ಕೊಳ್ತಾ ಹೋಗಿ, ಆ ಟ, ಇ ಗ ಅಲ್ವಾ, ಇ ಶ ಗೊತ್ತಾಗ್ತಾ ಇದೆಯಾ? ಅ ಜ ಅಜ, ಅ ರ ಅರ, ಆ ಟ ಆಟ, ಇ ಗ ಈಗ, ನಾವು ಇನ್ನೊಂದು ಇನ ಅಥವಾ ಈಗ ಇನ, ನೆಕ್ಸ್ಟ್ ಉಡ ಅಲ್ವಾ, ಊಟ. ಇಲ್ಲಿರುವಂತಹ ಅಕ್ಷರಗಳನ್ನ ಬಳಸ್ಕೊಂಡು ಮಾಡ್ತಾ ಇರುವಂತದ್ದು. ನೀವು ಕೂಡ ಪ್ರಾರಂಭ ಮಾಡಿ ನನ್ನ ಜೊತೆಗೆನೆ. ನೆಕ್ಸ್ಟ್ ಎ, ಎ ಐ ಓ ಔ ಕೆಳಗೆ ಬನ್ನಿ, ಓಕೆನಾ? ನಾವು ಮೇಲಿಂದು ಇನ್ನೊಂದಿಷ್ಟು ಊತ, ಊನ ಊಟ ಮಾಡಿದೀವಿ. ನೆಕ್ಸ್ಟ್ ಏತ, ಓಟ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ಖ ಗ ಖಗ ಅಲ್ವಾ, ಘ ಟ ಅಲ್ವಾ,
ಅಲ್ವಾ ಘಟ ನೆಕ್ಸ್ಟ್ ಚಟ ನೆಕ್ಸ್ಟ್ ಪಟ ನೆಕ್ಸ್ಟ್ ಗಜ ಮಜ ಸಜ ಘಮ ಗರ ಅಲ್ಲ ಸರ ರಸ ದರ ಅಂದ್ರೆ ಬೆಲೆ ನೆಕ್ಸ್ಟ್ ಮನ ಮರ ಕಣ ನೋಡ್ರಿ ನೆಕ್ಸ್ಟ್ ಬನ ವನ ಫಲ ನೆಕ್ಸ್ಟ್ ಯಮ ಜವ ಇಸ್ ಇಟ್ ಚಿಲ್ಡ್ರನ್ ನೆಕ್ಸ್ಟ್ ಘಮ ಮಾಡಿದೀವಲ್ಲ ಘಮ ಎಸ್ ನೆಕ್ಸ್ಟ್ ನರ ನರ ನೋಡಿ ಅಲ್ವಾ ಇಲ್ಲಿರುವಂತಹ ಅನಿಂದ ಅಳದವರೆಗಿನ ಅಕ್ಷರಗಳನ್ನ ಬಳಸಿಕೊಂಡು ನಾವು ಎರಡಕ್ಷರದ ಪದಗಳನ್ನ ರಚನೆ ಮಾಡಿದ್ವಿ. ಇನ್ನೂ ಸಾಕಷ್ಟು ಎರಡಕ್ಷರದ ಪದಗಳನ್ನ ನಾವು ರಚನೆ ಮಾಡಬಹುದು. ನೀವೇನ್ ಮಾಡ್ತೀರಾ, ಈ ಎಲ್ಲ ಎರಡಕ್ಷರದ ಪದಗಳನ್ನ ನೋಡಿ ಬರ್ಕೊಳ್ಳಿ, ಓದ್ರಿ, ಇನ್ನೂ ಹೆಚ್ಚಿನ ಎರಡಕ್ಷರದ ಪದಗಳನ್ನ ಬರೆಯಲು ಪ್ರಾರಂಭ ಮಾಡ್ರಿ. ಓಕೆನಾ? ಒಂದು ಬಾರಿ ಓದ್ತೀನಿ ನಾನು ನೋಡಿ. ಇಲ್ಲಿ ಅ ಜ ಅಜ ಅ ರ ಅರ ಅ ಟ ಆಟ ಈ ಗ ಈಗ ಈ ಶ ಈಶ ಇ ನ ಇನ ಉ ದ ಉಡ ಊಟ ಊಟ ರ ಥ ರಥ ಥ ರ ಥರ ದ ರ ದರ ಮ ನ ಮನ ಮ ರ ಮರ ಕ ನ ಕಣ ಬ ನ ಬನ ವ ನ ವನ ಫ ಲ ಫಲ ಯ ಮ ಯಮ ಊತ ಊತ ಊನ ಊನ ಏತ ಏತ ಓಟ ಓಟ ಖಗ ಖಗ ಘಟ ಘಟ ಚ ಟ ಚಟ ಪ ಟ ಪಟ ಜ ವ ಜವ
ग ज गज म ज मज स ज सज घ म घम ग र गर स र सर र स रस च र चर च न चन न र नर। ओके नावीग ಅದವರೆಗೆ ಎಲ್ಲಾ ಅಕ್ಷರಗಳನ್ನು ನೆನಪಿಸ್ಕೊಂಡ್ವಿ, ಓದಿದ್ವಿ, ಬರೆದ್ವಿ. ನಂತರ ಎಲ್ಲ ಅಕ್ಷರಗಳನ್ನ ಬಳಸಿಕೊಂಡು ಎರಡಕ್ಷರದ ಪದಗಳನ್ನು ಕೂಡ ರಚನೆ ಮಾಡಿದ್ವಿ. ಇದು ತುಂಬಾ ಕಡಿಮೆ ಆಯ್ತು ನಾನು ಇವತ್ತು ರಚನೆ ಮಾಡಿದ್ದು. ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಿನ ಎರಡಕ್ಷರದ ಪದಗಳನ್ನ ನೀವೇನ್ ಮಾಡಬೇಕು, ಮನೆಯಿಂದ ಹೋಮ್ವರ್ಕ್ ಆಗಿ ಗೃಹಪಾಠವಾಗಿ ಮಾಡ್ಕೊಂಡು ಬಂದು ನನಗೆ ಒಪ್ಪಿಸ್ಬೇಕು, ಒಪ್ಪಿಸ್ತೀರಾ ಅನ್ಕೊಂಡಿದ್ದೀನಿ. ಇದು ನಿಮಗೆ ಚಾಲೆಂಜ್. ಧನ್ಯವಾದಗಳು.